ಗಾಡಿ ಜೂಪ್ 390 ಹೊಸ ವರ್ಷನ್ ಏನ್ ಬಿಟ್ಟಿದ್ದಾರೆ ನೋಡಿ, ಸಖತ್ ಆಗಿದೆ. ಈ ತಾನೇ ಜಸ್ಟ್ ನೋಡ್ಕೊಂಡ್ ಬಂದಿದೀನಿ, ಆ ಟೆಸ್ಟ್ ರೈಡ್ ಕಾಯ್ತಾ ಇದೀನಿ ನಾನು. ಸಖತ್ ಆಗಿ ಮಾಡಿದಾನೆ ಗಾಡಿ ಮಾತ್ರ. ಹೊಸ ಗಾಡಿ ಯಾವ ರೇಂಜ್ ಅಪ್ಡೇಟ್ ಅಲ್ಲಿ ಇದೆ ಅಂದ್ರೆ, ಅದಕ್ಕೆ ಕರೆಕ್ಟ್ ಆಗಿರೋ ಕಾಂಪಿಟೇಷನ್ ಬಂದ್ರೆ ಯಾವ್ದು ಗೊತ್ತಾ, RTR 310. ಸಖತ್ ಆಗಿ ಮಾಡಿದಾನೆ ಆ ಗಾಡಿನೂ ಅಷ್ಟೇ. ಅದನ್ನು ನೋಡ್ಬೇಕು ನಮ್ಗೆ, ಯಾವ್ದೇ ಬರಲಿ, ಯಾರೇ ಬರಲಿ, ಯಾರೇ ಇರಲಿ, KTM ರೇಂಜ್ಗೆ ಯಾರಿಲ್ಲ. ಆಮೇಲೆ ಇನ್ನೊಂದು, KTM ನ ಯಾರು ಚಪ್ರಿ ಅಂತ ಕರಿತಿರೋ ಹಾಗೆ ಹೀಗೆ ಅಂತ ಮಾತಾಡೋರ್ಗೆಲ್ಲ ನಾನು ಒಂದೇ ವಿಷಯ ಹೇಳೋದು. ಸೊ ಈ ಗಾಡಿನ ಕಂಟ್ರೋಲ್ ಮಾಡೋಕ್ಕೆ ಎಕ್ಸ್ಟ್ರಾ ನರ ಬೇಕು ಹೇಳ್ಬೇಕಂದ್ರೆ, ಆಯ್ತಾ? ಸುಮ್ ಸುಮ್ಮನೆ ಕಂಟ್ರೋಲ್ ಮಾಡ್ತೀಯ ಅಂದ್ರೆ ಆಗಲ್ಲ ಗುರು. 390ಗೆ ಆ ಪವರ್ ಕೊಟ್ಟವನೇ ಗಾಡಿ, ಇನ್ 790 ಅದಲ್ಲ. ನಾನು ಆಕ್ಚುಲಿ ಇನ್ನ 390 ಓಡಿಸಿಲ್ಲ, ಆದ್ರೂ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ನನಗೆ ಈ ಗಾಡಿಯಲ್ಲಿ ಸಿಗೋ ಪವರ್ ನೋಡಿ, ಗೇರ್ ಆನ್ ಮಾಡ್ತೀನಿ ಹಿಂಗ್ ಹೊಡೆದ ಈಗ ಹೆಂಗ್ ಕಿತ್ಕೊಂಡೋಯ್ತು. ಯಾವ ಗಾಡಿಯಲ್ಲಿ ಎಕ್ಸ್ಪ್ರೆಷನ್ ಕೊಡ್ತಾರಪ್ಪ ಈ ತರ, ಯಾವ ಗಾಡಿಯಲ್ಲೂ ಇಲ್ಲ ಗುರು. ಅಲ್ಟಿಮೇಟ್ KTM ಅನ್ನ ಬಿಟ್ರೆ ಯಾವ ಗಾಡಿಯಲ್ಲೂ ಇಲ್ಲ. ಸೊ ಆಕ್ಸಿಲರೇಷನ್ ಅಂತ ಬಂದ್ರೆ ಈ ಗಾಡಿಯಲ್ಲಿ ಬಿಟ್ರೆ ಇನ್ ಯಾವ ಗಾಡಿಯಲ್ಲೂ ಇಲ್ಲ ಗುರು. ನೋಡಿ ಹೆಂಗ್ ಬಂತು ಗಾಡಿ ಪವರ್, ಬ್ರೇಕಿಂಗು ಅಷ್ಟೇ. ಏನ್ ಕಡಕ ಅನ್ಲಿತ್ತ ಗೊತ್ತಾ ಈ ಗಾಡಿ 250, ಇನ್ 390 ಯಾವ ಲೆಕ್ಕ ಕೊಟ್ಟಿರ್ಬೋದು ಯೋಚನೆ ಮಾಡ್ರಿ. ಓಡಿಸೋನ್ ಚಪ್ರಿ ಆಗ್ತಾನೆ ಹೊರತು ಗಾಡಿಗಳು ಯಾವತ್ತ ಚಪ್ರಿ ಆಗಲ್ಲ, ಓಕೆನಾ? ಅದನ್ ಬಿಟ್ಟು ನೀವು ಕುಣಿಯಕ್ ಬರ್ದೇ ಇರೋನ್ಗೆ ನೆಲ ಡೊಂಕೊಂಡ್ರಂತೆ ಆ ತರ ಗಾಡಿ ಮೇಲೆ ತಾಕ್ಬಾರ್ದು. ಗಾಡಿ ಚಪ್ರಿ, ಗಾಡಿ ಕಂಟ್ರೋಲ್ ಮಾಡಕ್ ಆಗಲ್ಲ ಹಂಗೆ ಹಿಂಗೆ. ಆಹಾ, ಓಡಿಸೋನೆ ಕಂಟ್ರೋಲ್ ಮಾಡಕ್ ಬರಲ್ಲ ಅಂತೇಳಿ ಒಪ್ಕೊಂತೀನಿ. ಈ ಗಾಡಿಗಳೆಲ್ಲ ಹೆಂಗೆ ಅಂತಂದ್ರೆ, ತಲೆ ಎಲ್ಲ ಮಾತಾಡ್ಬೇಡ, ತಾಕತ್ತಿದ್ರೆ ಇಡಿ ಇಲ್ಲ ಮುಚ್ಕೊಂಡಡಿ.